200 ರೂಪಾಯಿ ಏನಕ್ಕೆ ಉಪಯೋಗ ಆಗುತ್ತೆ? ಇದು ಕಣ್ಣು ವರ್ಷ ಕೆಲಸ ಮಾಡ್ತಾರೆ. ಈ ಇಂಡಿ ಬೂಸಾ ಮಾಡುವಂತ ಕಂಪನಿಗಳು ಇವರ ಚಮಚಗಳು ಇರ್ತಾರೆ. ನೀವು ಇವೆಲ್ಲವನ್ನೂ ಉಚಿತ ಕೊಟ್ಟು ನೋಡಿ, ರೈತ ಒಬ್ಬ ರೈತನು ಕೂಡ ಸಾಯಲ್ಲ. ಇದೇ ಮೋದಿ ಅವರ ಸರ್ಕಾರ ಹೇಳಿದ್ರು, ಒಬ್ಬೊಬ್ಬ ಕುಟುಂಬಕ್ಕೂ ಒಬ್ಬ ಸದಸ್ಯನಿಗೂ 15 ಲಕ್ಷ ರೂಪಾಯಿ ಅಕೌಂಟ್ಗೆ ನಾವು ದುಡ್ಡುಗಳನ್ನ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಆವಾಗ ದೇಶ ಬರ್ಬಾದ್ ಆಗ್ತಿರ್ಲಿಲ್ವಾ? ಏನೋ ಒಂದು 2000 ರೂಪಾಯಿ ಏ ತಗೊಳಪ್ಪ, ಏನೋ ಒಂದು ಟಿಪ್ ಅವ್ರಿಗೆ ಎಲ್ಲಿ ಉಪಯೋಗಕ್ಕೆ ಆಗುತ್ತೆ? 2000 ರೂಪಾಯಿ ಏನು? ಒಂದು ನೀವು ಕೊಟ್ಟಿರುವಂತ ಬೀಜಗಳನ್ನ ಒಂದು ಪರ್ಚೇಸ್ ಮಾಡಕ್ಕಾಗಲ್ಲ. ಇವೆಲ್ಲ ಮಾಡಿ ಕೊನೆಗೆ ಬೆಳೆ ಏನಾದರೂ ಮಳೆ ಬಂದು ಕೊಚ್ಚಿಕೊಂಡು ಹೋದ್ರೆ ನಾನು ಹಾಕಿರುವಂತ 25000 ರೂಪಾಯಿ 30000 ರೂಪಾಯಿ ಬಂದು ಮನ್ನಾ ಹೋಯ್ತು. ಪ್ಲಸ್ ಯಾರಪ್ಪ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ರಾಜಕೀಯವಾಗಿ ಎಂಎಲ್ಎ ಆಗಿ ಅವನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಓದಿರ್ತಾನೋ ಅವನ ಕರ್ಕೊಂಡ್ಬಂದು ನೀವು ಆ ಖಾತೆಗಳ ಮಿಸ್ಟುಗಳನ್ನ ಮಾಡ್ತೀರಾ? ಒಬ್ಬ ಕೃಷಿ ಮಾಡಿರುವಂತ ರೈತ ಅವನಿಗೆ ಆ ಖಾತೆ ಕೊಟ್ರೆ ಅವನಿಗೆ ಸಂಪೂರ್ಣವಾದ ಐಡಿಯಾಗಳು ಇರ್ತವೆ, ಅವನು ಮಾಡಬಹುದು. ರವಿ ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಈಗ ಸರ್ಕಾರ, ಕೇಂದ್ರ ಸರ್ಕಾರ ರೈತರಿಗೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡು ರೈತರಿಗೆ ಪ್ರತಿ ವರ್ಷ 2000 ರೂಪಾಯಿ ಸಹಾಯಧನ ಅಂತ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಅದರಿಂದ ರೈತರಿಗೆ ಸಹಾಯ ಆಗ್ತಾ ಇದೆಯಾ? ಅದರ ಜೊತೆಗೆ ದುಡ್ಡು ಕೊಡೋ ಬದಲು ಬೇರೆ ಇನ್ನೇನಾದ್ರು ಅಂದ್ರೆ ರೈತೋಪ ರೈತರಿಗೆ ಅಂತ ಇರುವಂತ ಈ ಏನಂತಾರೆ ಸೌಲಭ್ಯಗಳು ಸೌಲಭ್ಯಗಳು ಈ ಬೀಜ ಬಿತ್ತನೆ ಬೀಜಗಳು ಅಥವಾ ರಸಗೊಬ್ಬರಕ್ಕೆ ಆತರ ಏನಾದ್ರು ಪರ್ಯಾಯ ವ್ಯವಸ್ಥೆ ಕೊಡೋದು ಒಳ್ಳೇದ ಅಥವಾ ದುಡ್ಡು ಕೊಡೋದು ಒಳ್ಳೇದ? ಸರ್ ಸರ್ ನಮಸ್ಕಾರ. ಇವಾಗ ಒಳ್ಳೆ ಪ್ರಶ್ನೆ ಸರ್. ಇದಕ್ಕೆ ಉತ್ತರ ಅಂದ್ರೆ, ನಾವು ಯಾವತ್ತೂ ಕೂಡ ನನ್ನ ಒಂದು ವೈಯಕ್ತಿಕ ಒಂದು ಮನೋಭಾವನೆ ಏನು ಅಂದ್ರೆ, ಯಾರಿಗೆ ಕ್ರೆಡಿಟ್ಸ್ ಇರಬೇಕು ಅವ್ರಿಗೆ ಕ್ರೆಡಿಟ್ಸ್ ಇರಬೇಕು. ಇದು ಇದು ಈ ಪ್ರಶ್ನೆಗೆ ಮತ್ತೆ ಇದಕ್ಕೆ ಉತ್ತರ ಏನು ಅಂದ್ರೆ, ನೆಲಮಂಗಲದಲ್ಲಿ ಮಿಲಿಟರಿ ಮೂರ್ತಣ್ಣ ಅಂತ ಒಬ್ರು ಇದ್ದಾರೆ, ಸೀನಿಯರ್ ಸಿಟಿಸನ್, ಒಳ್ಳೆ ಒಳ್ಳೆ ವ್ಯಕ್ತಿ, ಮತ್ತೆ ಹಿಂದೂ ಧರ್ಮದ ಎಲ್ಲವನ್ನು ಕೂಡ ಪಾಲಿಸ್ನೆ ಮಾಡ್ತಾ ಇರೋಂಥವ್ರು. ನಾನು ಆಮ್ ಆದ್ಮಿಯ ಒಂದು ಒಂದು ಕ್ಯಾನ್ವಸ್ಗೆ ಹೋದಾಗ ನಮ್ಮ ಅಧ್ಯಕ್ಷರ ಜೊತೆ, ಹನುಮಂತರಾಜವನ್ನು ಅವ್ರ ಜೊತೆ, ಮತ್ತೆ ಕೆಲವು ಇನ್ನು ಕಾರ್ಯಕರ್ತರ ಜೊತೆ ಹೋದಾಗ ಅವರು ಒಂದು ಮಾತು ಹೇಳ್ತಾರೆ ಸರ್, ಏನಂದರೆ ತುಂಬ ಆಲೋಚನೆ ಮಾಡಿ ಹೇಳಿದ್ದಾರೆ ಅವರು. ಈಗ ಮೋದಿ ಅವರು 2000 ರೂಪಾಯಿ ದುಡ್ಡನ್ನ ಹಾಕ್ತಾರೆ, ಎಲ್ಲ ರೈತರಿಗೂ ಹೋಗುತ್ತೆ. ಈ 2000 ರೂಪಾಯಿ ದುಡ್ಡನ್ನ ಆತ ತನ್ನ ಒಂದು ಹೊಲದ ಮೇಲೆ ಖರ್ಚು ಮಾಡ್ತಾನ ಸಹಾಯಧನವನ್ನು, ಅಥವಾ ತನ್ನ ಒಂದು ಕೃಷಿ ಕೆಲಸಕ್ಕೆ ಖರ್ಚು ಮಾಡ್ತಾನ, ಅಥವಾ ಆತ ಒಂದು ಏನು ಹಸು ಮತ್ತು ಬೇರೆ ಆದ ಒಂದು ಪ್ರಾಣಿಗಳು ಅದರದಕ್ಕೆ ಏನಾದ್ರೂ ಉಪಯೋಗ ಆಗುತ್ತಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಯಾವುದಕ್ಕೂ ಉಪಯೋಗ ಆಗಲ್ಲ ಸರ್. 2000 ರೂಪಾಯಿ ಏನಕ್ಕೆ ಉಪಯೋಗ ಆಗುತ್ತೆ? ಇದು ಕಣ್ಣು ವರ್ಷ ಕೆಲಸ ಮಾಡ್ತಾರೆ. ಏನೋ ರೈತರಿಗೆ ನಾವು ಒಂದು ಟಿಪ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. 2000 ರೂಪಾಯಿ ಕೊಡ್ತಾ ಇದ್ದೀವಿ ಕಣ್ಣು ವರ್ಷಕ್ಕೆ, ಎಲೆಕ್ಷನ್ಗೆ ಹೋದಾಗ ಕೊಟ್ಟಿರುವ 2000 ರೂಪಾಯಿ ಅಂತ. ಈ 2000 ರೂಪಾಯಿ ಕೊಡೋದಕ್ಕಿಂತ ಇದೇ ರೈತರಿಗೆ ತಾವು ಉಚಿತವಾಗಿ ಕರೆಂಟ್ ಕೊಟ್ಟರೆ, ಉಚಿತವಾಗಿ ನೀರು ಕೊಟ್ಟರೆ, ಉಚಿತವಾಗಿ ಇಂಡಿ ಬೂಸ ಮತ್ತು ಅದೇನು ಗೊಬ್ಬರ ಆ ಬೀಜಗಳು ಅದನ್ನು ನೀವೇನಾದ್ರೂ ಉಚಿತವಾಗಿ ಕೊಟ್ಟರೆ ಆತ ಅದನ್ನು ಕುಡಿಯೋಕ್ಕೂ ಕೂಡ ಉಪಯೋಗಿಸಲ್ಲ, ಬ್ಯಾಂಕಲ್ಲಿ ಹೋಗಿ ಸಾಲನೂ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಮತ್ತು ಅದನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ನಮ್ಮಂಥ ಏನು ಬೆಂಗಳೂರು ನಗರದಲ್ಲಿ ಇದ್ದೀವಿ ನಮಗೆ ಅವನು ಒಳ್ಳೆಯ ಆಹಾರವನ್ನು ಸಪ್ಲೈ ಮಾಡ್ಬೋದು ಕಮ್ಮಿ ಹಣದಲ್ಲೂ ಕೂಡ. ಅಥವಾ ಆತ ಏನು ರೈತರಿಗೆ ಹಣ ಕೊಡೋದ್ರಲ್ಲಿ ಒಂದು ಯಾವುದೇ ರೀತಿಯಾದ ಒಂದು ಅಬ್ಜೆಕ್ಷನ್ ಇಲ್ಲ ಸರ್. ಆತನಿಗೆ ಒಂದು 2 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ನನಗಿಂತ ಸಂತೋಷ ಪಡೋನು ಯಾರೂ ಇಲ್ಲ. ಸೊ ಈ 2000 ರೂಪಾಯಿಗಿಂತ ಇದನ್ನ ಯಾಕೆ ಮಾಡಬಾರ್ದು? ಯಾಕೆ ಮಾಡಲ್ಲ ಅಂದರೆ, ಈ ಇಂಡಿ ಬೂಸಾ ಮಾಡುವಂಥ ಕಂಪ್ನಿಗಳು ಇವರ ಚಮಚಗಳಿಗಿರ್ತಾರೆ, ಈ ಬೀಜ ಮತ್ತು ಗೊಬ್ಬರವನ್ನು ದೊಡ್ಡ ದೊಡ್ಡ ಪ್ಲ್ಯಾಂಟ್ ಹಾಕುವಂಥವ್ರು ಇವ್ರ ಕಡೆ ಇರ್ತಾರೆ. ಕರೆಂಟು ಎಷ್ಟು ಉಪಯೋಗಿಸ್ತಾನೆ, ಬೋರ್ವೆಲ್ಲು ಎಷ್ಟು, ಆ ಸ್ಟೀನ್ಲೆಸ್ ಪೈಪ್ಗಳು ಬರ್ಬೋದು, ಆ ವೈರ್ಗಳು ಬರ್ಬೋದು, ಇವೆಲ್ಲವೂ ಕೂಡ ಒಂದು ನಾರ್ತ್ ಕರ್ನಾಟಕ ಆಗಲಿ ಅಥವಾ ಬಲಿಷ್ಠರ ಕಂಪ್ನಿಗಳೇ ಅಲ್ವಾ, ಇವ್ರನ್ನ ಉದ್ಧಾರ ಮಾಡಬೇಕಲ್ಲ. ಹಾಗಾಗಿ ಇದನ್ನು ಯಾರನ್ನೂ ಕೂಡ ಉಚಿತವಾಗಿ ಕೊಡಲ್ಲ. ನೀವು ಇವೆಲ್ಲವನ್ನೂ ಉಚಿತ ಕೊಟ್ಟು ನೋಡಿ, ರೈತ ಒಬ್ಬ ರೈತನು ಕೂಡ ಸಾಯಲ್ಲ. ಅದೇ ನಾನೊಬ್ಬ ಆಮ್ ಆದ್ಮಿ ಕಾರ್ಯಕರ್ತನ ಹೇಳ್ತೀನಿ, ನಾವು ಉಚಿತವಾಗಿ ಕರೆಂಟ್ ಕೊಟ್ಟರೆ ಡೆಲ್ಲಿನ ಅಥವಾ ಭಾರತವನ್ನ ಶ್ರೀಲಂಕಾ ಮಾಡ್ತೀವಿ ಅನ್ನೋ ರೀತಿ ನೀವು ಮಾತಾಡ್ತಿರಲ್ಲ. ನೀವು ಇದೇ ಮೋದಿ ಅವ್ರ ಸರ್ಕಾರ ಹೇಳಿದ್ರು, ಒಬ್ಬೊಬ್ಬ ಕುಟುಂಬಕ್ಕೂ ಒಬ್ಬ ಸದಸ್ಯನಿಗೂ 15 ಲಕ್ಷ ರೂಪಾಯಿ ಅಕೌಂಟ್ಗೆ ನಾವು ದುಡ್ಡುಗಳನ್ನ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಆವಾಗ ದೇಶ ಬರ್ಬಾದ ಆಗ್ತಿರ್ಲಿಲ್ವಾ? ಈ ಲೆಕ್ಕಾಚಾರಗಳನ್ನ ನೋಡಬೇಕು ಸರ್. ಸುಮ್ಮನೆ ಕಣ್ಣು ವರ್ಷಗಳ ಕೆಲಸಗಳನ್ನ ಮಾಡಿಕೊಂಡು ರೈತರುಗಳಿಗೆ
ಏನೋ ಒಂದು 2000 ರೂಪಾಯಿ ಏ ತಗೊಳ್ಳಪ್ಪ ಏನೋ ಒಂದು ಟಿಪ್ ಅವರಿಗೆ ಎಲ್ಲ ಉಪಯೋಗಕ್ಕೆ ಆಗುತ್ತೆ 2000 ರೂಪಾಯಿ ಏನು ಒಂದು ನೀವು ಕೊಟ್ಟಿರುವಂತ ಬೀಜಗಳನ್ನ ಒಂದು ಪರ್ಚೇಸ್ ಮಾಡಕ ಆಗಲ್ಲ 600 ರೂಪಾಯಿ 700 ರೂಪಾಯಿ ಪ್ಯಾಕೆಟ್ ಗಳು ನನ್ನ ಜಮೀನಿದೆ ನಾನು ರೈತರ ಕೆಲಸ ಮಾಡ್ತೀನಿ ಎಲ್ಲಿ ಏನು ಸಕಾಗುತ್ತೆ ನಾನು ಹೋಗಿ ಏನೋ ಒಂದು ಬೀಜಗಳು ತರಬೇಕು ಅಥವಾ ಏನೋ ಒಂದು ತರಬೇಕು ಅಂದ್ರೆ 5000 6000 ರೂಪಾಯಿ ಸಂಪೂರ್ಣವಾಗಿ ನನ್ನ ಖಾಲಿ ಆಗುತ್ತೆ ಅದನ್ನ ತಗೊಂಡು ಬಂದಾಗ ಅದನ್ನ ಗೊಬ್ಬರಕ್ಕೆ ಮಿಕ್ಸ್ ಮಾಡಬೇಕು ಗೊಬ್ಬರ ಎಷ್ಟು 4.5 ಸಾವಿರ ರೂಪಾಯಿ 5 ಸಾವಿರ ರೂಪಾಯಿ ಟ್ರ್ಯಾಕ್ಟರ್ ಎಲ್ಲಿ ತರಣ ಇವೆಲ್ಲ ಮಾಡಿ ಕೊನೆಗೆ ಬೆಳೆ ಏನಾದರೂ ಮಳೆ ಬಂದು ಕೊಚ್ಚಿಕೊಂಡು ಹೋದ್ರೆ ನಾನು ಹಾಕಿರುವಂತ 25 ಸಾವಿರ ರೂಪಾಯಿ 30 ಸಾವಿರ ರೂಪಾಯಿ ದುಡ್ಡು ಮನ್ನ ಹೋಯ್ತು ಲಾಸ್ ಇದ್ರೆ ನಾನು ಏನು ಮಾಡಲಿ ಎಲ್ಲಿಂದ ಪರಿಹಾರ ತಗೊಳ್ಳಿ ಅದನ್ನೆಲ್ಲ ಬಿಟ್ಟು ನೀವು ಬೇರೆ ರೀತಿ ಎಲ್ಲ ರೀತಿಯಾದ ಯೋಜನೆಗಳನ್ನು ಮಾಡಿ ರೈತರುಗಳು ಸಹಾಯಕ್ಕೆ ತಾವೇ ಕಾರಣ ಒಂದೊಂದು ಒಳ್ಳೆ ಇಂಪ್ಲಿಮೆಂಟ್ ಐಡಿಯಾಗಳನ್ನು ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ನೀವು ಹೋಗಿ ಸರ್ ಹಳ್ಳಿ ಒಂದು ಹಳ್ಳಿ ಕಟ್ಟೆ ಕೆಳಗಡೆ ಹೋಗಿ ಒಬ್ಬ ರೈತ ಅವನ ಮಾತುಗಳನ್ನ ಸಂಪೂರ್ಣವಾಗಿ ಕೇಳಿ ಅವನಿಗೆ ಇರುವಂಥ ಐಡಿಯಾಸ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ತಾರೆ ಸಾಕು ಕರ್ನಾಟಕ ರಾಜ್ಯದಲ್ಲಿ ಎಂತ ನಮಗೆ ಕೃಷಿಗಳು ಸಿಗ್ತವೆ ಅಂದರೆ ಈ ದೇಶದಲ್ಲಿ ಯಾವುದೋ ರೀತಿಯಾದ ಒಂದು ಕೃಷಿಗಳು ಸಿಗಲ್ಲ ಅಂತ ಒಂದು ನಾವು ಇಡೀ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಒಂದು ಐಡಿಯಾಗಳನ್ನ ಹೇಳ್ತಾರೆ ಯಾಕಂದರೆ ಅವರು ಪಳಗಿದ್ದಾರೆ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಮಣ್ಣಲ್ಲೇ ಇರ್ತಾರೆ ಮಣ್ಣಲ್ಲೇ ಕೆಲಸ ಮಾಡ್ತಾರೆ ಅದನ್ನು ನೀವು ಅವ್ರನ್ನ ಐಡಿಯಾಗಳನ್ನ ಕೇಳಲ್ಲ ನೀವು ಕೊನೆಗೆ ಯಾರನ್ನ ಮಿನಿಸ್ಟರ್ಗಳನ್ನ ಮಾಡ್ತೀರಿ ಕೃಷಿ ಮಿನಿಸ್ಟರ್ ಅಂತ ಯಾರನ್ನ ಮಾಡ್ತೀರಿ ತೋಟಗಾರಿಕೆ ಮಿನಿಸ್ಟರ್ಗಳನ್ನ ಯಾರನ್ನ ಮಾಡ್ತೀರಿ ಯಾರು ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೋ ಯಾರು ಒಬ್ಬ ದೊಡ್ಡ ಬಿಲ್ಡರ್ ಇರ್ತಾನೋ ಯಾರಪ್ಪ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ರಾಜಕೀಯವಾಗಿ ಎಮ್ ಎಲ್ ಎ ಆಗಿ ಅವನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿರ್ತಾನೋ ಅವನ್ನ ಕರ್ಕೊಂಬಂದು ನೀವು ಆ ಖಾತೆಗಳು ಮಿನಿಸ್ಟರ್ಗಳನ್ನ ಮಾಡ್ತೀರಾ ಆದ್ರೆ ಎಲ್ಲಿ ಐಡಿಯಾ ಬರುತ್ತೆ ಒಂದು ಸ್ವಲ್ಪ ಯೋಚನೆ ಮಾಡಿ ಒಬ್ಬ ವೈದ್ಯ ಡಾಕ್ಟರು ಕೆಲಸ ಮಾಡಿರೋಂಥವನು ಅವನು ಮೆಡಿಕಲ್ ಫೀಲ್ಡಲ್ಲಿ ಒಬ್ಬ ಮಿನಿಸ್ಟರ್ ಆದರೆ ಅವನಿಗೆ ಐಡಿಯಾಗಳು ಗೊತ್ತಿರ್ತವೆ ಇನ್ಪುಟ್ಸ್ ಗೊತ್ತಿರ್ತವೆ ಆತ ಬದಲಾವಣೆ ಮಾಡ್ಬೋದು ಒಬ್ಬ ಕೃಷಿ ಮಾಡಿರೋಂಥ ರೈತ ಅವನಿಗೆ ಆ ಖಾತೆ ಕೊಟ್ಟರೆ ಅವನಿಗೆ ಸಂಪೂರ್ಣವಾದ ಐಡಿಯಾಗಳು ಇರ್ತವೆ ಅವನು ಮಾಡ್ಬೋದು ಒಬ್ಬ ಕಾನೂನು ಸಚಿವ ಅಂದರೆ ಒಬ್ಬ ಲಾಯರು ಒಬ್ಬ ಯಾರೋ ಒಬ್ಬ ಪ್ರಜ್ಞಾವಂತ ವ್ಯಕ್ತಿನೋ ಮಾಡಿದ್ರೆ ಆತ ಸಂಭಾಲಿಸ್ಬೋದು ಆದರೆ ನೀವು ಮಾಡ್ತಿರೋದು ಎಲ್ಲೂ ಉಲ್ಟ ಯಾಕೆ ಉಲ್ಟ ನೀವು ಗೆದ್ದು ಬರೋದೇ ಕಷ್ಟ ನೋಡಿ ನಾವು ಗೆಲ್ಲಿಸ್ತೀವಲ್ಲ ದುಡ್ಡು ಕೊಟ್ಟು ಹಣ ಕೊಟ್ಟು ಮತದಾರರನ್ನು ಪರ್ಚೇಸ್ ಮಾಡ್ತಿರಲ್ಲ ಇನ್ಫ್ಲೂಯೆನ್ಸ್ ಮೇಲೆ ನೀವು ಕಾಂತ ಹಚ್ಚಿಕೆಗಳನ್ನ ಮಾಡಬೇಕಾಗತ್ತೆ ಇವತ್ತಿರುವಂಥ ಮಿನಿಸ್ಟ್ರುಗಳಿಗೆ ಯಾರಿಗಾದ್ರೂ ಆ ಒಂದು ಪ್ರೊಫೆಷನಲ್ ಒಂದು ಆ ಒಂದು ಅಗ್ರಿಕಲ್ಚರ್ ಮೇಲಿರುವಂಥ ನಾಲೆಜ್ ಇದೆಯಾ ಅವ್ರು ಯಾವುದಾದ್ರೂ ಮಣ್ಣು ಮುಟ್ಟಿದ್ದಾರಾ ಅವ್ರು ಯಾವುದಾದ್ರು ಗದ್ದೆಗಳಲ್ಲಿ ಕೆಲಸ ಮಾಡಿದ್ದಾರಾ ಇದನ್ನೆಲ್ಲ ನಾವು ಪರಿಗಣಿಸ್ಬೇಕು ಇದಕ್ಕೆಲ್ಲ ಬದಲಾವಣೆ ಮತದಾರ ಹೆಚ್ಚಿಕೊಳ್ಳುವ ಹೆಚ್ಚು ಹೆಚ್ಚಬೇಕಾಗತ್ತೆ 2000 ರೂಪಾಯಿನ ಹಣವನ್ನು ನಾವು ಯಾವತ್ತು ತಿರಸ್ಕಾರ ಮಾಡ್ತೀವೋ ರೈತ ನನಗೆ ಹಾಕ್ಬೇಡಪ್ಪ ನೀನು ನೀನು ಇಟ್ಕೋ ನೀನು ಹಾಕ್ಬಿಟ್ಟು ಯಾಕೆ ನನ್ನ ಕಣ್ಣೋಸ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೋ ಅವತ್ತು ಖಂಡಿತವಾಗಲೂ ಇವ್ರು ಎಚ್ಚೆತ್ಕೊಳ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು